ಅಲ್ಲ. ಇವಾಗ ನಮ್ಮ ಉಡುಪಿಯಿಂದ ಕಲಸಂಕ, ಕಲಸಂಕದಿಂದ ಬೈಪಾಸಿಗೆ ಹೋಗಲಿಕ್ಕೆ ಒಂದು ಅಗಲೀಕರಣವಾದ ರಸ್ತೆಯನ್ನು ಮಾಡಿದ್ದಾರೆ. ಅಗಲೀಕರಣ ರಸ್ತೆಯು ಇತ್ತೀಚೆಗೆ ಒಂದು 5 ವರ್ಷದ ಇತ್ತೀಚೆಗೆ ಡಾಮರೀಕರಣ ಮಾಡಿದ್ದಾರೆ ಅಥವಾ ಪುನರಪಿ ಡಾಮರೀಕರಣ ಮಾಡಿದ್ದಾರೆ. ಇವಾಗ ಏನಾಗಿದೆ ಅಂತೇಳಿದರೆ ಕಲಸಂಕ ಟು ಅಂಬಾಗಿಲು ಅಂದರೆ ಮಧ್ಯದಲ್ಲಿ ಅಂಬಾಗಿಲು ಪುತ್ತೂರಿನ ಮಧ್ಯದಲ್ಲಿ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿದೆ. ಇತ್ತೀಚೆಗೆ ಒಂದು ಮಗು ನಮ್ಮ ಮಣಿಪಾಲದಲ್ಲಿ ತೀರಿಹೋದ ಸತ್ತುಹೋದ ಘಟನೆ ನಡೆದಿದೆ. ಇನ್ನು ಇದು ಈ ಗುಂಡಿಯಲ್ಲಿ ಎಷ್ಟು ಜನ ಬೀಳಬೇಕಾ ಎಂಬ ಒಂದು ಆತಂಕವು ನಮ್ಮಲ್ಲಿ ಜನರಿಗೆ ಹುಟ್ಟಿದೆ. ಬಹಳಷ್ಟು ಜನ ರಾತ್ರಿ ಬೈಕ್ ಸವಾರರು ರಿಕ್ಷಾ ಪಲ್ಟಿ ಆಗಿ ಬಿದ್ದದ್ದು ಬಹಳಷ್ಟು ಘಟನೆ ನಡೆದಿದ್ದಂತೆ. ಆದರೂ ಕೂಡ ನಗರಸಭೆ ಎಚ್ಚೆತ್ತುಕೊಳ್ಳಲು, ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆಯಾಗಿದೆ. ಆದರೂ ಕೂಡ ನಗರಸಭೆ ಇದರ ಬಗ್ಗೆ ಗಮನ ಹರಿಸೋದು ಬಹಳ ಒಂದು ಖೇದಕದ ವಿಷಯ ಅಂತ ನಾನು ಹೇಳಬಯಸ್ತೇನೆ. ಇದನ್ನು ನಮ್ಮ ನಗರಸಭೆಯ ಪೌರಾಯುಕ್ತರ ಅಧ್ಯಕ್ಷರ ಅದನ್ನು ನೋಡಿಕೊಂಡು ಇದು ಅದು ಕೂಡ ಇದು ಹಿಂದಿನ ಮಾಜಿ ಅಧ್ಯಕ್ಷರ ವಾರ್ಡ್ ಬರ್ತದೆ, ಅದನ್ನು ಅದ್ರ ಎದುರುಗಡೆ ಅವರ ಮನೆ ಇದೆ, ಅದನ್ನು ನೋಡದೆ ಇವರು ಈ ರೀತಿ ಮಾಡಿದರೆ ಜನರನ್ನು ಯಾವ ರೀತಿ ಅವರು ನೋಡಿಕೊಳ್ತಾರೆ ಎಂಬ ದೃಷ್ಟಿ ಜನರಿಗೆ ಹುಟ್ಟಿದೆ. ಇದರಲ್ಲಿ ಸಂಪೂರ್ಣವಾಗಿ ಜನರನ್ನು ಕೊಲ್ಲುವ ಪ್ರಯತ್ನವು ನಗರಸಭೆ ಮಾಡ್ತಿದೆ ಅಂತೇಳಿ ನಾನು ಬಹಳ ಒಂದು ಬೇಸರದಿಂದ ಹೇಳ ಬಯಸುತ್ತೇನೆ. ಈಗ ಈ ರಸ್ತೆ ರಾಜಕೀಯ ಪ್ರೇರಿತವಾಗಿ ಇರೋದ್ರಿಂದ ಈ ರಸ್ತೆ ಎಲ್ಲ ರಸ್ತೆಯೂ ಕೂಡ ರಾಜಕೀಯ ಇರುವುದು ರಸ್ತೆಯಲ್ಲಿ. ಇದು ನನ್ನದಲ್ಲ, ನಗರಸಭೆದಲ್ಲ, ಇದು ಪಂಚಾಯತ್ ಅಲ್ಲ ಅಂತ ಹೇಳಿ ಅದು ಇದೇ. ಇದರಲ್ಲಿ ನಮ್ಮ ಜನರನ್ನು ಸಾಯುವಂಥ ಪರಿಸ್ಥಿತಿ ಆಗಿದೆ. ಈಗ ಇದು ಯಾವ ಪಂಚಾಯತ್ಗೂ ಬೇಡ, ನಗರಸಭೆ ಇದನ್ನು ನೋಡಿಕೊಂಡು ಗಮನ ಹರಿಸಿಕೊಂಡು ಇದೇ ಅಧ್ಯಕ್ಷರು ಹೇಳಿದ್ದಾರೆ. ಈಗಿನ ಅಧ್ಯಕ್ಷರು ಮೀನಾಕ್ಷಿ ಮಾಧವ ಬನ್ನಂಜಿ ಅವರು ಹೇಳಿದ್ದಾರೆ, ನಾನು ಇದನ್ನು ಮಳೆಗಾಲ ಮುಗಿದ ನಂತರ ನಾನು ಸರಿ ಮಾಡ್ತೇನೆ, ಮಳೆಗಾಲ ಅಲ್ಲ ಮಳೆ ಮುಗಿದ ನಂತರ ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಳೆ ಮುಗಿದು ಈಗ ಒಂದು 15 ದಿವಸ ಆಯಿತು, ಆದರೂ ಕೂಡ ಅದರ ಮುಖ ನೋಡದೆ ಇರುವುದು ಇನ್ನೊಂದು ದೊಡ್ಡ ಸಂಗತಿಯಾಗಿದೆ. ಯಾಕಂತೇಳಿದ್ರೆ ಇದನ್ನು ನಗರಸಭೆ ಅಧಿಕಾರಿಯವರು ಹೋಗಿ ನೋಡಿ ಕೂಡಲೇ ಸರಿಪಡಿಸಬೇಕು. ಜನರ ರಕ್ಷಣೆ ಮಾಡಬೇಕಂತ ನಾನು ವಿನಂತಿಸಿಕೊಳ್ತಿದ್ದೇನೆ. ಜನರದ್ದು ಏನಾದರೂ ನಿಮಗೆ ಬೇಡಿಕೆ ಏನಾದರೂ ಬಂದ ಇದೆ? ಅಲ್ಲ, ಜನರು ಬೇಡಿಕೆ ಹೇಳಿ ಸಾಕಾಗಿದೆ. ಜನರು ಅಲ್ಲೇ ಜನರು ಪ್ರತಿಭಟನೆ ಮಾಡಿದ್ದಾರೆ ಅಥವಾ ನಮ್ಮ ಸಾಮಾನ್ಯ ಸಭೆಯಲ್ಲೂ ಕೂಡ ಚರ್ಚೆ ಬಂದಿದೆ, ಆದರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ನಗರಸಭೆ ಅವರಿಗೆ ನೀವೇನಾದರೂ ಪ್ರತಿಭಟನೆ ಏನಾದರೂ ಇಲ್ಲ, ಪ್ರತಿಭಟನೆ ಆದ ಊರಿನವರು ಮಾಡಿದ್ದಾರೆ. ಗಡಿ ಎಲ್ಲರದಕ್ಕೂ ಪ್ರತಿಭಟನೆ ಮಾಡಿದರೆ ಪ್ರತಿಭಟನೆಯಲ್ಲೇ ಹೋಗ್ತದೆ, ಅದನ್ನು ನಮಗೆ ಒಂದು ಪ್ರಚಾರ ಸಿಗ್ಬೋದು ಅಷ್ಟೇ. ನಮ್ಮದು ಕೆಲಸ ಆಗಬೇಕಲ್ವಾ? ಕೆಲಸ ಅಧಿಕಾರಿಯವ್ರಿಗೆ ಗೊತ್ತಿದೆ, ಅವ್ರ ಕೆಲಸ ಮಾಡಲಿ. ಒಂದು ವೇಳೆ ಮಾಡದಿದ್ರೆ ನೀವೇನಾದ್ರೂ ಮಾಡದಿದ್ರೆ ನಾವು ವಿನೂತನ ರೀತಿ ಅಂದ್ರೆ ಅಲ್ಲೇ ಜನರನ್ನು ಒಟ್ಟು ಮಾಡಿ, ಇದೆಲ್ಲ ಸಂಘ ಸಂಸ್ಥೆ ಒಟ್ಟು ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ. ಯಾವ ರೀತಿ ಪ್ರತಿಭಟನೆ ಅದು ನಾವು ಯಾವ ರೀತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕೋ ಆ ರೀತಿ ನಾವು ಅದನ್ನು ಮಾಡಬೇಕು.